ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯಗಳು ಅಗತ್ಯ. ರಂಗನಾಥ್ ಜೋಶಿಕ್ಕರೆ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಮುನ್ನುಗ್ಗಿದರೆ ಸಾಧನೆ ಸಾಧ್ಯ. ಸಾಧನೆಗೆ ಪ್ರಾಮಾಣಿಕ ಪ್ರಯತ್ನ ಅವಶ್ಯಕತೆ ಇದೆ ಎಂದರು. ಜೀವನದಲ್ಲಿ ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಿ ಜೀವನದ ಕಲೆಗಳನ್ನ ಬೆಳೆಸಿಕೊಳ್ಬೇಕು ಎಂದು ಖ್ಯಾತ ಜ್ಯೋತಿಷ್ಯಗಳಾದ ರಂಗನಾಥ್ ಜೋಶಿರವರು ಕರೆ ನೀಡಿದರು. ಅವರು ಕೆಇ ಬೋರ್ಡಿನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸತ್ಕಾರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಸುನೀತಾ ಕಡಪಟ್ಟಿರವರು ಮಾತನಾಡಿ, ನಮ್ಮ ಕಾಲೇಜಿನ ಹೆಸರು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತೆ ವಿದ್ಯಾರ್ಥಿಗಳು ಅಭ್ಯಾಸದ ಉತ್ತಮ ನಡವಳಿಕೆ ಕಲಿತು ಉತ್ತಮ ಪ್ರಜೆಗಳಾಗಿ ಜೀವನ ನಡೆಸಬೇಕು, ದುಶ್ಚಟಗಳಿಂದ ದೂರವಿದ್ದು ಒಳ್ಳೆಯ ನಾಗರಿಕರಾಗಬೇಕೆಂದು ಹೇಳಿದರು. ಉಪ ಪ್ರಾಚಾರ್ಯರಾದ ಎನ್ಎಸ್ ಗೋವಿಂದ್ ರೆಡ್ಡಿ, ಎಸ್ಎಲ್ ಶೇಖರ್ ಗೋಳ್, ಅರುಣ್ ಗಂಜಿಗಟ್ಟಿ, ಜಿಸಿ ಕುಲಕರ್ಣಿ, ಹೇಮಲತಾ ಕರಿಗಾರ್ ಇನ್ನಿತರರು ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಅಡ್ಮಿಷನ್ ಮಾಡ್ಸ್ಕೊಂಡ್ರ ಈ ಕಾಲೇಜ್ ನ 45-50% ಮಾಡಿ ಮಾಡಿದವನು ಕೂಡ ಅಡ್ಮಿಷನ್ ಮಾಡಿರ್ತಾರ, ಅವ್ರು ಕೊನೆಗೆ 90-95% ಮಾಡ್ಕೊಂಡು ಹೋಗ್ತಾರ. ಕಳೆದ ವರ್ಷ ಇಲ್ಲಿ ಉತ್ತಮ ಲೈಬ್ರರಿ ಮಾಡ್ಯಾರ, ಮತ್ತ ಈ ವರ್ಷ ಸೈನ್ಸ್ ಆರಂಭ ಮಾಡಿದಾರ. ಈ ಮತ್ತ ಈ ಕಾಲೇಜಿಂದ ಒಂದು ಶಿಸ್ತು ಕಲ್ತ್ಕೊಂಡು ಹೋಗ್ತೀವಿ. ವಿದ್ಯಾರ್ಥಿ ಒಂದು ವಿಚಾರ ಎರಡು ವಿಚಾರಗಳನ್ನು ನಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಖ್ಯವಾಗಿ ಇವಾಗ ಪ್ರಜಾಪ್ರಭುತ್ವಕ್ಕೆ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ವಿದ್ಯಾರ್ಥಿನ ಹುಡುಕಾಡ್ಕೊಂಡು ಹೋಗ್ಬೇಕು. ಪ್ರಜಾಪ್ರಭುತ್ವ ನಾವು ಪ್ರಜಾಪ್ರಭುತ್ವ ಹುಡುಕಾಡ್ಕೊಂಡು ಅದು ಹುಡುಕೊಂಡು ಬಂದ್ರೆ ಬೇರೆ ಇತ್ತು. ಇವತ್ತಿನ ವಿದ್ಯಾ ಶಿಕ್ಷಣ ನೀತಿನೇ ಬೇರೆ. ಯಾವ ನೀತಿಯಾದರೂ ನಿಮ್ಮ ಸುನೀತಿಗಳನ್ನು ಸರಿಯಾಗಿ ಇಟ್ಕೋರಿ. ಯಾಕಂದ್ರೆ ನಮ್ಮ ಪ್ರಾಚೀನ ಋಷಿಗಳು ಹೇಳ್ತಾರೆ, ಹೇಗಂದೋ ನವಕುಂಶದಿ ದ್ರೌಪದಿಯೇ ಪಂಚಾಮೃತ ಔಷಧ ಕ್ರಮ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಒಂದು ಹುಡುಗ ಹುಟ್ಟಿದಾಗ ತಾಯಿ 1 ವರ್ಷದ ತನಕ ಬಹಳ ಅತ್ಯುತ್ತಮವಾಗಿ ಬರ್ತಾರ. ಹೇಗೆ ಬರ್ತಾರ ಅಂದ್ರೆ ನಿಮ್ಗೆ ಗೊತ್ತದೆ. 3 ವರ್ಷದ ತನಕ ಅಂತ ಸರಿತಾನೆ, 9 ವರ್ಷದಲ್ಲೂ ಹಂಗೆ ಸರಿತಾನೆ. 9 ವರ್ಷದ ಹುಡುಗರು ತಾಯಿ ತಂದೆಯನ್ನ ಮಾತು ಕೇಳಾಕ ಸ್ವಲ್ಪ ಬದಲಾವಣೆಗಳು ಸರಿ ಹುಡುಕ ಯಾವಾಗ ಪ್ರತಿ ಅಂದ್ರೆ 18, ಪ್ರತಿ ಅಂದ್ರೆ 20. ಈ 18-18 20-20 ವಿಚಿತ್ರವಾಗಿರ್ತಕ್ಕಂಥ ವಯಸ್ಸಿನ ಒಂದು ವಿಚಾರಗಳನ್ನು ಮನುಷ್ಯನ ಬೌದ್ಧಿಕ ಮಟ್ಟವನ್ನು ಬದಲಾವಣೆ ಮಾಡುವಂತ ಒಂದು ವಯಸ್ಸು. ಎಲ್ಲವರೆಗೂ ಇವತ್ತು ತುಂಬಾ ಸಂತೋಷ ಆಯ್ತು, 100 ಮೂರು ತಗೊಂಡಾರ, 100 ಮೂರು ತಗೊಂಡಾರ, ಎಲ್ಲರೂ 100 ಮೂರು ತಗೊಂಡ್ರಿ. ಯಾರು ತಗೊಂಡಿಲ್ಲ ಅಂದ್ರೆ ಅವ್ರು ಬೀಜಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪರೀಕ್ಷೆದಾಗ ನೋಡ್ಬಿಟ್ಟು 100 ತಗೋಬಹುದು, ಆದ್ರೆ ಜೀವನವನ್ನೇ ನೋಡ್ಬಿಟ್ಟು 100 ಮಾಡ್ಕೋಬಹುದು ನಾವು. ಯಾಕಂದ್ರೆ ಪರೀಕ್ಷೆದಲ್ಲಿ ಇರತಕ್ಕಂಥ ಅಂಕಗಳು ನಿಮಗೆ ಸಮಾನ, ಆದ್ರೆ ತಂದೆ ತಾಯಿಗೆ ಸಂತೋಷ ಪಡೋದು ನನ್ನ ಮಗ ಇನ್ನೂ ಚಲೋ ಆಗಿದೆ, ಇನ್ನೂ ಚಲೋ ಆಗಿದೆ. ಅಂಥ ಮಕ್ಕಳು ಇವತ್ತು ಎಂತ ಊರಿಂದ ಬಂದು ಇಂಥ ಒಂದು ಸಂಸ್ಥಾನದಲ್ಲಿ ಹುಡುಗರು ಕಲಿತ ಕಷ್ಟಪಡ್ತಾ ಇದ್ದಾರೆ. ಆದರೆ ಇಲ್ಲಿಷ್ಟು ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ಅಡ್ಡ ಆಗಿರುವಂಥ ಪ್ರಸಂಗಗಳು ಒಂದೇ ಇರ್ತವೆ. ಅಡ್ಡ ಆಗಿರೋ ಬರ್ತದೆ ಎಲ್ಲ ಸಾರಿಗೆ ಹೋಗಿ ಕಾಲೇಜಿಗೆ ಹೋಗ್ತು ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬೋದು. ಕಾಲೇಜಿಗೆ ಹೋಗ್ಕೊಂತರದು ಎಲ್ಲರೂ ಪುಸ್ತಕ ಟ್ಯಾಂಕಿಗೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಕೊಂತರದು ಹುಡುಗಿಗೆ ಹೋಗ್ಬೋದು. ಇರೋ ತಂದೆ ತಾಯಿಯ ಮೋಸ ಮಾಡಿ ತಮ್ಮ ಆತ್ಮಹತ್ಯೆ ತಮ್ಮ ಸ್ವಭಾವಕ್ಕೆ ಮೋಸ ಮಾಡಿಕೊಂಡು ಎಲ್ಲೆಲ್ಲೋ ತಿಳ್ಕೊತಾರೆ. ಯಾಕಂದ್ರೆ ಕೆಲವೊಂದು ದುಷ್ಟಚಟಗಳಿಗೆ ಬಲಿ ಆಗ್ತದೆ. ಆ ದುಷ್ಟಚಟಗಳು ನೀವು ಕೇಳುವಂತೆ ನಿಮ್ಮ ತಂದೆ ತಾಯಿಯ ಮನಸ್ಸು ಮತ್ತು ಬಂಧುಗಳ ಮನಸ್ಸು ಎಲ್ಲರನ್ನು ತೆಗೆದುಹಾಕ್ತದೆ. ಹೇಗಾಗಿರೋದ್ರೆ ಇವತ್ತು ಗುರುಗಳಿಗೆ ತಂದೆ ತಾಯಿಯು ತಾಯಿ ಅಮ್ಮ ಅಂತಂದ್ರೆ ಸಾಕು. ಮನೆ ಒಂದು ಘಟನೆ ಆಯ್ತು. ಏನಾಯಿತು ಅಂದ್ರೆ ಅಮೇರಿಕದಲ್ಲಿ ಒಂದು ಹುಡುಗ ಕರ್ನಾಟಕದಲ್ಲೇ ಹುಡುಗ ಅವನಿಗೆ ಅಲ್ಲಿ ಅಮೇರಿಕದಲ್ಲಿ ಟ್ರೀಟ್ಮೆಂಟ್ ಬೇಕಿಸ್ಬೋದು ಜ್ವರ ಬಂದ್ಬಿಟ್ಟು ನಮಗೆ ಅಲ್ಲಿ ಹೋಗಿ ಈ ಪ್ಯಾರಾಸಿಟಮಲ್ ಗುಳಿಗೆ ಕೊಟ್ರೆ ನಾವು ಕೊಡ್ತೀವಿ ಅಂತ ಅನ್ಕೊಂಡ್ರೆ ಜೀವಿ ಬರೋದಕ್ಕೆ ಒಂದು ಹುಡುಗ ಪಾಪ ಅವ್ರ ತಂದೆ ತಾಯಿ ಆ ಹುಡುಗ ಅಲ್ಲಿ ಅವನಿಗೆ ಇಷ್ಟು ಜ್ವರ ಅಂತ ಒಂದು ವಾರ ಆಯ್ತು, 15 ದಿವಸ ಆಯ್ತು ತಿಂಗಳಾಯ್ತು. ಅಂದ್ರೆ ಅಮೇರಿಕದಲ್ಲಿ ನೀನು ಮೆಡಿಸಿನ್ ಬಂದ್ರೆ ನಮ್ಮಲ್ಲಿ ಅಂದ್ರೆ ಯಾವುದೇ ಒಂದು ಕೆಲಸಕ್ಕೆ ಸುಮಾರು ನೀನು ಕೆಲಸಕ್ಕೆ ನಾವು ಕೊಡ್ತಾರೆ. ಅಲ್ಲಿ ಹುಡುಗಿ ರೆಸ್ಟ್ರಿಕ್ಷನ್ ಮೆಡಿಸಿನ್ ರೆಸ್ಟ್ರಿಕ್ಷನ್ ಭಾಳ ಹೋಗಿ ಹುಷಾರಿಗೆಲ್ಲ ಗೊತ್ತಲ್ಲ. ಆದ್ರೆ ಇಲ್ಲಿ ಹುಡುಗರು ಅಲ್ಲಿ ಹೋಗಿ ಇಷ್ಟು ಕಷ್ಟಪಡ್ತಾರೆ ಅಂತಂದ್ರೆ ಭಾಳ ಕಷ್ಟಪಡ್ತಾರೆ. ಆ ತಂದೆ ತಾಯಿ ಅಲ್ಲಿ ಹೋಗಿ ಗೊತ್ತು ನಮ್ಗೆ ಅಮೇರಿಕದಲ್ಲಿದ್ದಾರೆ, ನಾನು ಅಮೇರಿಕದಲ್ಲಿದ್ದಾರೆ, ನಾನು ಅಲ್ಲಿ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಆ ಹುಡುಗರು ಅಲ್ಲಿನೂ ಭಾಳ ಕಷ್ಟಪಡ್ತಾರೆ. ಅಂದ್ರೆ ಈ ತಂದೆ ತಾಯಿಯ ಮಹತ್ವ ಎಷ್ಟು ಅಂದ್ರೆ ಒಂದು ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಿನ ಮಹತ್ವ ಗುರುಗಳಿಗೆ. ಯಾಕಂದ್ರೆ ಗುರುಗಳು ಇಲ್ಲಾಂದ್ರೆ ಯಾವ ವಿದ್ಯೆಯನ್ನು ನಾವು ಮಾಡಿದ್ದಾವೆ ಜೀವನದಲ್ಲಿ. ಕಾಲೇಜ್ ವಿದ್ಯಾಭ್ಯಾಸನೇ ನಾವು ಮಾಡಿ ನಮ್ಮ ಜೀವನವನ್ನು ಮಾಡ್ಕೋತೀವಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಸುಳ್ಳು. ಯಾಕಂದ್ರೆ ಇವತ್ತು ನೀವು ತಿಳ್ಕೊಂಡು ನಿಮಗೂ ಬರ್ತದೆ ಸಾಕಷ್ಟು ಯೂಟ್ಯೂಬ್ ಆಚೆ ಇವುಗಳನ್ನು ನೋಡಿ ಬಾಕಿ ನಿಮಗೆ ಏನು ನಾವು ಮುಂದಿನ ಜೀವನ ನೆಕ್ಸ್ಟ್ ಸೆಕೆಂಡ್ ಇಯರ್ ಆಯ್ತು ಮುಂದೆ ನೆಕ್ಸ್ಟ್ ನಿಮಗೆ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಆಗ್ತಾರೆ ನಮ್ಮ ಮನೆಯಲ್ಲಿ
ಬರ್ತದೆ ಅದು ನಿಮಗೆ ಯಾರು ಕೊಡ್ತಾನ ಹೇಳಿ? ನಾವು ಇಂಜಿನಿಯರಿಂಗ್ ಮಾಡ್ತೀವಿ, ಸೈನ್ಸ್ ಮಾಡ್ತೀವಿ, ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರು ಕಲಿಕೊಡ್ತಾರೆ ಎಷ್ಟೋ ಮಂದಿ. ನಿಜ ಹೇಳ್ಬೇಕಂದ್ರೆ ಬಹಳ ಮಂದಿ ಇವತ್ತು ಕಂಪ್ನಿ ಒಳಗೆ ಮೆಕ್ಯಾನಿಕಲ್, ಇಂಜಿನಿಯರಿಂಗ್, ಇಂಜಿನಿಯರಿಂಗ್ ಒಳಗೆ ಕಂಪ್ಯೂಟರ್ ಸೈನ್ಸ್, ಬಿ ಎಸ್ ಸಿ ಏನೋ ಒಂದು ಕೋರ್ಸ್ಗಳನ್ನು ಪದವಿಗಳನ್ನು ಮಾಡ್ಕೊಂಡು ಕಲಿಕೊಡ್ತಾರೆ. ಜಾಬ್ ತಗೋ, ಜಾಬ್ ಎಷ್ಟೋ ಜಾಬ್ ಕಂಪ್ನಿ ತಲೀತಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ಬೋದು ಎಷ್ಟೋ ಮಂದಿ. ಮತ್ತೆ ಸೈನ್ಸ್ ಪಟ್ಟರೆ ಏನೇನು ಮಾಡಬೇಕು, ಹೇಗೆ ಬಿಟಾ ಮಾಡಬೇಕು, ಎಂ ಬಿ ಎ ಮಾಡಬೇಕು ಅಂತ, ಎಂ ಬಿ ಎ ಮಾಡಿದ್ರೆ ಕಲಿಕೊಡ್ತಾರೆ. ಅಂದ್ರೆ ಏನಾಗುತ್ತೆ, ಇವತ್ತು ದಿವಸ ನಾವು ಒಂದು ಮಟ್ಟಕ್ಕೆ ಇಲ್ಲಿಗೆ ನಮ್ಮ ಲೈಫ್ ಮುಗಿತು, ನಾ ಬ್ಯಾಂಕ್ ಬಂದೆ, ಚಲೋ ಒಂದು ಇವಾಗ ಜಾಬ್ ಸಿಕ್ತು ಅನ್ನೋದು ಇಲ್ಲಿಗೆ ಖಾಲಿ ಕೊಡುವಂತ ಜೀವನ ಇಲ್ಲೇ ಇರುತ್ತೆ. ಜಾಬ್ ಸಿಕ್ತಾರೆ ನೆಕ್ಸ್ಟ್ ಡೇ ಬದಲ ಕೊಡ್ತಾರೆ ಅವ್ರನ್ನ. ಅಂದ್ರೆ ನೀವು ಮಾತಾಡ್ಸೋದೇ ಇಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಾಗ ನೀರು ಹಾಕ್ತಾರೆ ನಾಳೆ ತಗೊಂಡು ಮೂಲ ಆಯ್ತು ಜೀವನ. ಆದ್ರೆ ಅನಂತ ಆಗೋಣ ನಿಮ್ಮ ಜೀವನಗಳು, ಜೀವನದ ಮೌಲ್ಯಗಳನ್ನು ಬರೀ ವಿದ್ಯಾಭ್ಯಾಸ ಅಭ್ಯಾಸದಿಂದಲೇ ವಿದ್ಯಾಭ್ಯಾಸದಿಂದಲೇ ಬದುಕುವಂತ ಜೀವನ ಆಗಬಾರ್ದು. ಅದ್ರ ಜೊತೆಗೆ ನಾನು ಉದಾಹರಣೆ ಹೇಳ್ಬೋದಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಿದ್ಯೆಗಳು ಇರ್ತವೆ. ಅಂದ್ರೆ ಎಷ್ಟೋ ಮಂದಿ ಅವ್ರ ಮನೆಯಲ್ಲಿದ್ದಾಗ ಒಂದು ವಿದ್ಯಾರ್ಥಿಯಾಗಿ ಮಾಡಬೇಕಿರ್ತದೆ, ಕೆಲವೊಂದು ಪ್ರಭಾವಂತ ವಿದ್ಯೆ ಇರ್ತದೆ, ಕೆಲವೊಂದು ವಂಶದಲ್ಲಿ ಬರುವಂತದ್ದು ಪುಸ್ತಕಗಳ ತಯಾರಿಕೆ ಒಂದು ವಿದ್ಯೆ. ಅಂದ್ರೆ ಕಲಾ ಅಂತ ಹೇಳ್ತಾರೆ, ಕಲಾ ಅಂತ ಗೊತ್ತಾಗ ಕಲಾ ಅಂತ ನೀವು ತಿಳ್ಕೊಳ್ಳೋದು ಕಲಾ ವಿಭಾಗ ಬೇರೆ. ಈ ಕಲಾ ಅಂದ್ರೆ ಜಗತ್ತಿನ ಸೃಷ್ಟಿಯಲ್ಲಿ ದೇವರ ಮಾಡಿ ಕಷ್ಟಪಡ ಕೆಲವೊಬ್ಬರಿಗೆ ಅನಸು ಕಲಾ ಇರ್ತದೆ, ಕೆಲವೊಬ್ಬರಿಗೆ ಏನು ಮಾತಾಡದೇ ಇರಬೇಕು, ತುಂಬ ಕೊಟ್ಟರು ಸೋಮ ಕೊಟ್ಟರು ಏನು ಮಾತಾಡದೇ ಇರೋದು ಮಾತಾಡದೇ ಇರಬೇಕು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ರಂಗನಾಥ್ ಜೋಶಿಯವರು, ಖ್ಯಾತ ಜ್ಯೋತಿಷಿಗಳು, ರಂಗನಾಥ ಜ್ಯೋತಿರ್ವಿಜ್ಞಾನ ಕೇಂದ್ರ ಧಾರವಾಡ ಹಾಗೂ ನಿವೃತ್ತ ಪ್ರಾಚಾರ್ಯರು ಹಾಗೂ ಕ್ರೀಡಾ ಅಭಿವೃದ್ಧಿ ಅಧಿಕಾರಿ ಕೆ ಇ ಬೋರ್ಡ್ ವಸಂತ ಮಹೇಶ್ವರ ಸರ್ ಅವರೇ, ಕಾರ್ಯ ನೆರವೇರಬೇಕಾದ್ರೆ ಎಲ್ಲರ ನೆರವು ಬೇಕು. ಸರ್ ಈಗಾಗಲೇ ಭಾಷಣಗಳು ತಗೊಂಡು ಒಂದು ಕೈಯಿಂದ ಏನೂ ಸಾಧ್ಯ ಇಲ್ಲ ಸರ್. ನಮ್ಮ ಸಕಲ ಕಾರ್ಯಗಳಿಗೆ ನಮ್ಮ ಜೊತೆಯಲ್ಲೇ ಜೊತೆ ಜೊತೆಯಾಗಿ ಸಾಕ ಸಹಕಾರವನ್ನು ಕೊಡ್ತಿರ್ತಕ್ಕಂತಹ ಸಹೋದರ ಈ ಕಾಂಪೋಸಿಟ್ ಕಾಲೇಜಿನ ಉಪ ಪ್ರಾಚಾರ್ಯರಾದಂತಹ ಗೌರಿ ರೆಡ್ಡಿ ಸರ್ ಅವರೇ, ಮತ್ತೊಬ್ಬ ಸಹೋದರನಾದಂತಹ ಹಿರಿಯ ಉಪನ್ಯಾಸಕರಾದಂತಹ ಎಸ್ ಎಲ್ ಶೇಖರ್ ಗೌಡ ಸರ್ ಅವರೇ ಹಾಗೂ ಹಿರಿಯರಾದಂತಹ ಇಸ್ಲಾಮಪುರ ಸರ್ ಅವರೇ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಉಪಾಧ್ಯಕ್ಷರಾದಂತಹ ಹೇಮಾ ಹಾಗೂ ಸಂತೋಷ್ ಅವರೇ ಹಾಗೂ ಜಿ ಎಸ್ ಮತ್ತು ನಮ್ಮೆಲ್ಲ ಸಹೋದರಿಗೆ ಮಿತ್ರರೇ, ಹಾಗೂ ಈ ಕಾರ್ಯಕ್ರಮ ಜರುಗಬೇಕಂದ್ರೆ ಬಹು ಪ್ರಮುಖವಾಗಿ ಇಬ್ಬರು ಹಾಳಿಕೊಳ್ತಾರೆ, ಒಂದು ದಾನಿಗಳು ಮತ್ತೊಂದು ನೀವು ಸರ್ಕಾರ ಮಾಡಿಸ್ಕೊಳ್ಳಿ. ಇವರಿಗಿಬ್ರು ಇರಲಿ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಆಗಲಿ. ಹಾಗಾಗಿ ಎಲ್ಲ ದಾನಿಗಳಿಗೆ ಮತ್ತು ಮೊದಲು ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮ ಸರ್ಕಾರ ಸಮಾರಂಭ ಇವತ್ತು ಗೋಷ್ಠಾನವು ಎರಡು ಕಾರ್ಯಕ್ರಮಗಳಲ್ಲ ಮೂರು ನಾಲ್ಕು ಕಾರ್ಯಕ್ರಮಗಳು ಜೊತೆಯಾಗ ಕಾರಣ ನಿಮ್ಗೆ ಗೊತ್ತಿರತಕ್ಕಂಥದ್ದು, ಕಳೆದ ವರ್ಷ ನಾವು ನಮ್ಮ ಕಾಲೇಜು 50 ಸಂವತ್ಸರಗಳನ್ನು ಕಂಡಿದ್ದಕ್ಕೆ ಕರ್ನಾಟಕ ರಾಜ್ಯದ ನಿವೃತ್ತ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಸರ್ ಅವರನ್ನ ಕರೆದುಕೊಂಡು ಬಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಈ ಸಲ ನಮ್ಮ ಸಂಸ್ಥೆಯ ಹೆಮ್ಮೆಯ ಕಾರ್ಯಗಳಲ್ಲಿ ಒಂದಾದಂತಹ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ವಿಜೃಂಭಣೆಯಿಂದ ನಾವು ನೆರವೇರಿಸಿಕೊಡ್ತೀವಿ. ಇಂಥ ಒಂದು ಟೆಕ್ಸ್ ಹೇಳೋದ್ರೊಳಗೆ ನಮ್ಮ ಇಲಾಖೆಯ ಸುತ್ತೋಲೆಗಳಂತರೂ ದಿನದಿಂದ ದಿನಕ್ಕೆ ನಿಮಗೆ ಗೊತ್ತಿರತಕ್ಕಂಥದ್ದು. ನೀವು ಈಗಾಗಲೇ ಮೊದಲಾದ ಒಂದು ವಾರ್ಷಿಕ ಪರೀಕ್ಷೆ ಇತ್ತು, ಈಗ ಮೂರು ವಾರ್ಷಿಕ ಪರೀಕ್ಷೆಗಳು ಇದ್ದ. ಹೀಗಾಗಿ ಎಲ್ಲ ಒಂದು ವೇಳಾಪಟ್ಟಿಯ ನಡುವೆ ಇವತ್ತು
ಈ ಕಾರ್ಯಕ್ರಮಗಳನ್ನು ನಾವು ಸಮ್ಮಿಲನ ಮಾಡಬೇಕಾಗಿ ಬಂತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ರಂಗನಾಥ್ ಜೋಶಿಯವರು ಬಂದದ್ದು ತುಂಬ ಸಂತೋಷದ ವಿಷಯ. ನಂದೊಂದು ಉದ್ದೇಶ ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳದ್ದು ಮತ್ತು ಮಾನ್ಯ ಕಾರ್ಯಾಧ್ಯಕ್ಷರ ಎಸ್ ಡಿ ಪಾಟೀಲ್ರವರ ಮಹತ್ವಾಕಾಂಕ್ಷೆಯ ಉದ್ದೇಶ ಅದೇನಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮವರು ಟಾರ್ಗೆಟ್ ಕೊಡ್ತಾರೆ ಏನಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬೆಳವಣಿಗೆ, ಸರ್ವಾಂಗೀಣ ಬೆಳವಣಿಗೆ. ಆ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮತ್ತೊಂದು ಅಂಶ ಅಂತ ಹೇಳಿದ್ರೆ 100% ಸರ್, ಪ್ರತಿ ವರ್ಷದ ವಿದ್ಯಾರ್ಥಿಗಳಲ್ಲಿ ಆ ಪ್ರತಿ ವರ್ಷದ ಬ್ಯಾಚ್ಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳೇ ನೀವು ಒಳ್ಳೆಯ ಪ್ರಜೆಗಳಾಗಬೇಕು, ಮೊದಲು ವಿದ್ಯಾರ್ಥಿಗಳಾಗಬೇಕು, ಒಳ್ಳೆಯ ಮಕ್ಕಳಾಗಬೇಕು, ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಬೇಕು, 100% ಫಲಿತಾಂಶವನ್ನು ತಂದುಕೊಡ್ಬೇಕು ಅಂತ. ಈ ಸಲ 94% ನಾವು ಪ್ರತಿಶತ ಕಾಲೇಜಿನ ಫಲಿತಾಂಶ 94% ಇದು ಹೆಚ್ಚಿನ ಫಲಿತಾಂಶವನ್ನು ಈ ಒಂದು ಬ್ಯಾಚಿನ ವಿದ್ಯಾರ್ಥಿಗಳು ತಂದುಕೊಡ್ತಾರೆ ಅಂತ ನಾವು ಆಶಿಸ್ತೀವಿ. ಬಹುಶಃ ಸರ್ ತಮ್ಮ ಭಾಷಣದುದ್ದಕ್ಕೆ ನಿಮಗೆ ಸಾಕಷ್ಟು ಕಿವಿಮಾತುಗಳನ್ನು ಹೇಳಿದರು. ಮೊದಲಿಗೆ ನಮ್ಗೆ ಈ ಸತ್ಕಾರ ಸಮಾರಂಭ ಅನ್ನೋದು ಇರಲಿಲ್ಲ ಸರ್, ಹೈಸ್ಕೂಲಿನ ವಿಭಾಗಗಳು ಅಂದ್ರೆ ನಮ್ಮ ಕಾಂಪೋಸಿಟ್ ಸಿಇಒ ಇರೋದ್ರಿಂದ ಅಲ್ಲಿ ಬಂದರೂ ಒಂದು ಬಹುಮಾನ ಇತ್ತು, ನಮ್ಮಲ್ಲಿ ಕರೀತಿದ್ರು ಮುರುಡೇಶ್ವರ ಸರ್ ನಾನು ಅದಕ್ಕೆಲ್ಲ ಏನಂದ್ರೆ ಸಾಕ್ಷಿ ಇದ್ದೀವಿ. ನಮ್ಮ ತಲೆಯೊಳಗೆ ಆಮೇಲೆ ಬಂದು ಸಿ ವಿ ಕುಲಕರ್ಣಿ ಅವರು ನಮ್ಗೆ ಪ್ರಾಚಾರ್ಯ ಆಗಿದ್ರು, ಸಭೆಯನ್ನು ಕರೆದ್ರು. ಯಾಕಂದ್ರೆ ನಾವೆಲ್ಲರೂ ನಮ್ಮ ಸಬ್ಜೆಕ್ಟ್ ನೋಡೋದು ಒಂದೊಂದು ಇಂಟ್ರೊಡ್ಯೂಸ್ ಮಾಡಬಾರ್ದು, ಮಕ್ಕಳಿಗೆ ಒಳ್ಳೆ ಸ್ಕೋಪ್ ಸಿಗ್ತದೆ. ಹಂಗಾಗಿ ನಾವು ನಮ್ಮ ವಿಷಯದವರು ಫಸ್ಟ್ ಇಯರ್ ಫಸ್ಟ್ ಬಂದವ್ರಿಗೆ ಸೆಕೆಂಡ್ ಇಯರ್ ನಮ್ಮ ಸಬ್ಜೆಕ್ಟ್ ಯಾಕೆ ಅಷ್ಟು ಬಂದವ್ರಿಗೆ ಈ ಥರ ಪ್ರಾರಂಭ ಆದಂತಹ ನಮ್ಮ ಬಹುಮಾನಗಳ ಸಂಖ್ಯೆ ಹಾಗೂ ಮೊತ್ತ ದಿನದಿಂದ ದಿನಕ್ಕೆ ದಾನಿಗಳ ಒಂದು ಕೃಪಾಶೀರ್ವಾದದಿಂದ ಸುಮಾರು 50 ನಾವು ನೀವು ಕೊಟ್ಟಂತಹ ಮೊತ್ತ 50,000 ಅದ. ನಾನು ತುಂಬ ಖುಷಿ ಆಗುತ್ತೆ. ನಮ್ಮಲ್ಲಿ ನಾವು ಇವತ್ತು ಕಳೆದ ವರ್ಷ ನಮ್ಮ ಗೌರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿದ್ರು ಹಾಗೂ ಪ್ರಿನ್ಸಿಪಲ್ ಕೂಡ ಆಗಿದ್ರು ನಮ್ಮ ಸಂಸ್ಥೆಯದು ಪರಾಂಡೆ ಸರ್ ಅವರು ಬಹುಮಾನಗಳನ್ನ ಇಟ್ಟಾಗ ಒಂದನ್ನ ಏನಂತ ಹೇಳಿದ್ರೆ ಹೈಸ್ಕೂಲ್ಗೆ ಇಟ್ರು. ಮ್ಯಾಥಮೆಟಿಕ್ಸ್ಗಳಲ್ಲಿ ಯಾರು ಹೈಯೆಸ್ಟ್ ಬರ್ತಾ ಇದ್ರಿ ಅವ್ರ ಕೋಶ ಇವತ್ತು ಬಂದ ವಿದ್ಯಾರ್ಥಿ 100 ಅಂಕಗಳನ್ನ ತಗೊಂಡಂತ ವಿದ್ಯಾರ್ಥಿಗಳು. ನನಗೇನು ಅನಿಸ್ತದೆ ಅಂದ್ರೆ ಮುಂದಿನ ವರ್ಷದೊಳಗೆ ಇನ್ನೊಂದು ಬಹುಮಾನ ಇದರೊಳಗೆ ಸೇರ್ಪಡೆ ಆಗ್ತದೆ. ಖಂಡಿತವಾಗಿಯೂ ಶ್ರೀ ರಂಗನಾಥ್ ಜೋಶಿ ಬಹುಮಾನ ಅಂತ ನಾವು ಕರೆದಾಗ ಕರಿತೀವಿ ಅನ್ನೋ ಒಂದು ಆಶಾ ಭಾವನೆ ನಂದದ. ಹಾಗಾಗಿ ಮಕ್ಕಳೇ ಅವರ ಭಾಷಣದಲ್ಲಿ ಎಷ್ಟೊಂದು ಒಳ್ಳೆಯ ಅಂಶಗಳನ್ನು ಹೇಳಿದ್ರು ಅವೆಲ್ಲವನ್ನ ನಾವು ತಗೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗುದಿಲ್ಲ, ಅವರು ಸರಿಸಾಕಿಯಾಗಿ ಇಟ್ಟಂತೂ ಸಾಧ್ಯನೇ ಇಲ್ಲ. ಅಷ್ಟೊಂದು ಪಾರಂಗತವನ್ನ ಪಡೆದಿರ್ತಕ್ಕಂತಹ ಒಂದು ಅತಿಥಿಗಳು ನಿಮಗೆ ಅವರ ಆಶೀರ್ವಾದ ಆಗ್ಬೇಕು. ಅವರು ಏನ್ ಜ್ಯೋತಿಷ್ಯ ಹೇಳ್ತಾರೆ ನೋಡ್ರಿ, ಯಾವಕ್ಕೂ ಇಲ್ಲಿವರೆಗೂ ಸುಳ್ಳಾಗಿಲ್ಲ. ಮಕ್ಕಳೇ ನಿಮಗೆ ಒಳ್ಳೆಯ ವಿದ್ಯಾರ್ಥಿಗಳಾಗ್ಲಿ, ಒಳ್ಳೆಯ ಅಂಕಗಳನ್ನ ಪಡೀರಿ. ಬರೀ ಅಂಕಗಳನ್ನ ಅಷ್ಟೇ ಅಲ್ಲ, ಜೀವನ ಅನ್ನೋ ಒಂದು ಅಂಕಗಳನ್ನು ಕೂಡ ನೀವು ಗಳಿಸ್ಕೊಡ್ರಿ ಅಂತ ಹೇಳಿ ಕಿವಿಮಾತನ್ನ ಹೇಳಿದ್ರು. ಈ ವಯಸ್ಸನ್ನ ನೋಡ್ರಿ, ಅವ್ರ ಗಂಡ ಹೇಳ್ತಿದ್ರು ಅಗಲೇ ಫಸ್ಟಿಗೆ ಬಂದಾಗ, ಇದ್ದಾಗ ಅತಿ ಚಿಕ್ಕ ಮಕ್ಕಳು ಅಲ್ಲ, ಇದ್ದಾಗ ನೀವು ಪೂರ ಪ್ರೌಢರು ಅಲ್ಲ, ಮಧ್ಯದ ಸ್ಟೇಷನಲ್ಲಿ ಇರ್ತಕ್ಕಂಥವ್ರು ನೀವು. ಅದಕ್ಕೆ ಒಳ್ಳೆಯ ಒಳ್ಳೆಯ ನೀತಿಗಳನ್ನ ಕಲೀರಿ, ದುಶ್ಚಟಗಳಿಂದ ದೂರ ಇರಿ. ಅಂಕಗಳನ್ನ ಹೆಂಗ 100 ಕಳಿಸ್ತೀರಿ ಹಂಗ ಜೀವನದಲ್ಲಿಯೂ ಕೂಡ 100 ಅಂಕಗಳನ್ನ ಕಳಿಸ್ರಿ ಅಂತ ಕಿವಿಮಾತನ್ನ ಹೇಳಿದವರು. ಮುಂದಿನ ಜೀವನ ಹೇಗೆ ಇರಬೇಕು ಅಂತ ಹೇಳಿ ಈಗ ರೂಪಿಸ್ಕೋಬೇಕು, ಏಕಾಗ್ರತೆಯನ್ನ ಬೆಳೆಸ್ಕೊಳ್ಬೇಕು, ಜೀವನದಲ್ಲಿ ಅನೇಕ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಜೀವನವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಹೇಳಿದ್ರು. ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಇರ್ತಾವೆ, ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸ್ಬೇಕು, ಕಷ್ಟಗಳನ್ನ ಸುಖದ ಶೇಪಿಗೆ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರೆ
ಅವ್ರು ಕೊಟ್ಟಂತಹ ಮಾರ್ಗದರ್ಶನದೊಳಗೆ ಸಾಗಿದ್ರೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ಮಾನಸಿಕವಾಗಿ ದೈಹಿಕವಾಗಿ ನೀವು ಸದೃಢ ಆಗ್ಬೇಕು. ಕೆಟ್ಟದ ಯೋಚನೆಗಳನ್ನ ಮಾಡ್ಬೇಡ್ರಿ. ನಸೂರು ಚಲೋ ಆದ್ರೆ ಕೆಟ್ಟದ್ದನ್ನ ಬಯಸ್ಬೇಡ್ರಿ ಅಂತ ಹೇಳಿದ್ರು. ಸ್ವತಂತ್ರವಾಗಿ ಬದುಕಿ ತೋರಿಸ್ಬೇಕು. ಅಷ್ಟೇ ಅಲ್ಲ, ನಮ್ಮ ಭಾರತದ ದೇಶದಲ್ಲಿರ್ತಕ್ಕಂತಹ ಸುಮಾರು ಒಳ್ಳೆಯ ಅಂಶಗಳನ್ನ ತಮ್ಮ ಭಾಷಣದುದ್ದಕ್ಕ ತಗೊಂಡ್ರು. ಭಾರತೀಯ ಸನಾತನ ಧರ್ಮ, ಸಂಸ್ಕೃತಿ, ಆಯುರ್ವೇದ ಮುಂತಾದ ವಿಷಯಗಳನ್ನ ತಮಗೆ ಹೇಳಾದ ವಿದ್ಯಾರ್ಥಿ ಮಿತ್ರರೇ, ಅವೆಲ್ಲವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬರ್ರಿ. ಮತ್ತೆ ಈಗ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸನ್ಮಾನಿತರಾಗಬೇಕು ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧಾರವಾಡ ಲಾಂಗ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸ್ಪೇಸ್ ಫಾರ್ ಎ ಲೈಫ್ ಟೈಮ್ ರಿಲೇಶನ್. ಧಾರವಾಡ ಲಾಂಗ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್. ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡ ಲಾಂಗ್ ಹಾಲ್, ಮಾರ್ನಿಂಗ್ ಐಕಾನ್ ಅಂಡ್ ಲೆಜರಸ್ ವೆನ್ಯೂ, ವೆಡ್ಡಿಂಗ್ ಇವೆಂಟ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟಿ, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಆರ್ ಅದರ್ ಇವೆಂಟ್. ಎಂಜಾಯಬಲ್ ಅಟ್ಮಾಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡ ಲಾಂಗ್ ಹಾಲ್, ನಿಯರ್ ಪತ್ರಪದ್ಯ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9008442788. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.